ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬರ್ಗೆ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್ ಅಂತ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶೋ ಮಾಡ್ತಿದೆ ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್ ಅಂತ ಸಾಕಷ್ಟು ದಿನಗಳಿಂದ. ಇದನ್ನು ಏನು ಮಾಡಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು. ಇಲ್ಲಿ ನೋಡ್ಬೋದು ನೀವು ಪುಸ್ಟು ಡಿ ಬಿ ಟಿ ಆಗಿರುತ್ತೆ ಅಥವಾ ಆಗಿರಲ್ಲ, ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ಪೇಮೆಂಟ್ ಅಂಡರ್ ಪ್ರೋಗ್ರೆಸ್ ಅಂತ ಲಾಂಗ್ ಟೈಮ್ ಇದ್ದರೆ, ಫಾರ್ ಎಕ್ಸಾಂಪಲ್ ಒಂದು ತಿಂಗಳ ನಂತರ ಒಂದು ತಿಂಗಳು ಅಥವಾ ಒಂದು ತಿಂಗಳಕ್ಕಿಂತ ಹೆಚ್ಚು ಕಾಲ ನಿಮ್ಮದು ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್ ಅಂತ ಬಂದರೆ ಅವರು ಬೇಗ ನಿಮ್ಮ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಡಿಲೇ ಆಗಿರುತ್ತೆ, ಯೂಸ್ವಲಿ ಡಿಲೇ ಆಗೇ ಆಗುತ್ತೆ, ಅಪ್ ಟು 1 ಮಂತ್ ಬೇಕಾಗುತ್ತೆ. ಬಟ್ ಲಾಂಗ್ ಸುಮಾರು 1 ಮಂತ್ಗಿಂತ ಮೇಲೆ ನಿಮ್ಮದು ಪೇಮೆಂಟ್ ಅಂಡರ್ ಪ್ರೋಗ್ರೆಸ್ ಅಂತ ಬಂದರೆ, ಒಂದು ಡಿಪಾರ್ಟ್ಮೆಂಟವರು ಫಂಡ್ ಅನಲೈಸ್ ಮಾಡಿಲ್ಲ, ಎರಡನೇದು ನಿಮ್ಮದು ಸ್ಕಾಲರ್ಶಿಪ್ದೇನೋ ಒಂದು ಪೆಂಡಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ಫಾರ್ ಮೋರ್ ಇನ್ಫಾರ್ಮೇಷನ್ನು ಹತ್ತಿರದ ತಾಲೂಕು ಕಚೇರಿಗೆ ಭೇಟಿ ನೀಡಿ ಬೇಗ ಸಾಲ್ವ್ ಮಾಡ್ಕೊಳ್ಳಿ. ನಂತರ ಎರಡನೇದು ಕೇಳಿದ್ರು ಮೇಂಟೆನೆನ್ಸ್ ಅಮೌಂಟ್ ಬರುತ್ತಾ ಅಂತ. ನಿಮಗೆ ಲೈವ್ ಪ್ರೂಫ್ ಆಗಿ ಕಾಣ್ತಿದೆ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು 13,500 ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿದೆ ವಿದ್ಯಾರ್ಥಿಗಳಿಗೆ. ಇದೇ ರೀತಿ ನಿಮಗೂ ಕೂಡ ಮೇಂಟೆನೆನ್ಸ್ ಅಮೌಂಟ್ ಬಂದು ಸ್ಯಾಂಕ್ಷನ್ ಆಗುತ್ತೆ. ಅದು ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ಈ ಬಾರಿ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಂತರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ನಂತರ ಇಲ್ಲಿ ಹಾಸ್ಟೆಲ್ ಸಿಗದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಸಿಗದ ವಿದ್ಯಾರ್ಥಿಗಳಿಗೆ 15,000 ಬಂದುಬಿಟ್ಟು ಅಮೌಂಟನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದು ಆದಷ್ಟು ಬೇಗ ನಿಮಗೆ 15,000 ಅಮೌಂಟು ಹಾಸ್ಟೆಲ್ ಸಿಗದ ವಿದ್ಯಾರ್ಥಿಗಳಿಗೆ ಹಾಕ್ತಾರೆ. ನಂತರ ಉಳಿದ ವಿದ್ಯಾರ್ಥಿಗಳಿಗೆ ಡೇ ಸ್ಕಾಲರ್ ಬರ್ತಿಲ್ಲ ಅವರಿಗೆ ಮಾಮೂಲಿ ಬರುತ್ತೆ. ನಂತರ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೂಡ ಅಮೌಂಟ್ ಬಂದುಬಿಟ್ಟು ಹಾಸ್ಟೆಲ್ಗೆ ಡೈರೆಕ್ಟಾಗಿ ಬರುತ್ತೆ. ನಿಮ್ಮದು ಸ್ಟೇಟಸನ್ನು ನೋಡಬೇಕಾಗುತ್ತೆ. ಅಲ್ಲಿ ನಿಮ್ಮದು ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ವೆಯ್ಟ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡ್ತಾರೆ. ಕೆಲವು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ, ನಿಮಗೆ ಕಣ್ಣು ಮುಂದೆ ಕಾಣ್ತಿದ್ದೆ ನೋಡಿ. ಈ ರೀತಿ ಕೆಲವು ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದೇ ರೀತಿ ನಿಮಗೆ ಕೂಡ ಮೇಂಟೆನೆನ್ಸ್ ಅಮೌಂಟನ್ನು ನಿಮಗೆ ಕೂಡ ಸ್ಯಾಂಕ್ಷನ್ ಮಾಡ್ತಾರೆ. ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಡೈಲಿ ಹೆಚ್ಚಿನ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.